ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ನಿಮಗೆ ಯಾವತ್ತಾದ್ರೂ ಕನಸಿನಲ್ಲಿ ಹಾವು ಕಾಣಿಸ್ಕೊಂಡಿದ್ದು ಉಂಟಾ? ಹಾಗೆ ಕನಸಿನಲ್ಲಿ ಹಾವು ಕಚ್ಚಿದ್ದು ಇದೆಯಾ? ಇದರಿಂದ ನೀವು ಗಾಬರಿಯಾಗಿ ಟೆನ್ಷನ್ ಮಾಡಿಕೊಂಡು ಮುಂದಕ್ಕೆ ಏನಾಗ್ಬೋದು, ಕನಸಿನಲ್ಲಿ ಹಾವು ಬಂದಿದೆ ಅಂತ ಗಾಬರಿ ಮಾಡ್ಕೊಂಡಿದ್ದು ಇದೆಯಾ? ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕನಸಿನಲ್ಲಿ ಹಾವು ಕಾಣಿಸ್ಕೊಂಡ್ರೆ ಏನ್ ಅರ್ಥ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇದೆಲ್ಲ ಕೇಳಿದ್ದು. ಎನಿವೇಸ್, ಕೆಲವರಿಗೆ ಹಾವು ಅಂದ್ರೆ ವಿಷಕಾರಿ ಜೀವಗಳು, ಇನ್ನು ಕೆಲವರಿಗೆ ದೇವ್ರು, ಇನ್ನು ಕೆಲವರಿಗೆ ಮುದ್ದನ ಸಾಕು ಪ್ರಾಣಿಗಳು. ಇನ್ನು ಈ ಹಾವುಗಳು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಇದರ ಅರ್ಥ ಏನು ನೋಡೋಣ ಬನ್ನಿ. ಹಾವುಗಳಿಗೆ ಗುಣಪಡಿಸುವ ಶಕ್ತಿ ಇರುತ್ತೆ. ಹಾವನ್ನ ಕನಸಿನಲ್ಲಿ ಕಂಡ್ರೆ ನೀವು ಯಾವುದೋ ರೋಗದಿಂದ ಗುಣವಾಗ್ತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ನೀವು ಹಾವು ಕಂಡ್ರೆ ರೋಗಿಯಾಗಿದ್ದಲ್ಲಿ ನಿಮ್ಮ ರೋಗ ಬೇಗ ಗುಣವಾಗುತ್ತೆ ಅನ್ನೋದು ಒಂದು ಅರ್ಥ. ಇನ್ನು ಹಾವುಗಳು ಸುಪ್ತ ಪ್ರಜ್ಞೆಯ ಸಂಕೇತ. ಒಂದು ವೇಳೆ ನೀವು ಈಜುವ ಹಾವನ್ನ ನೋಡಿದ್ರೆ ಅದು ನೀವು ನಿಮ್ಮ ಭಾವನೆಗಳನ್ನ ನಿಗ್ರಹಿಸ್ತಾ ಇದ್ದೀರಾ ಅಂತ ಅರ್ಥ. ಒಂದು ಪೆಟ್ಟಿಗೆಯಲ್ಲಿನ ಹಾವನ್ನು ನೋಡಿದ್ರೆ ನೀವು ನಿಮ್ಮ ಸುಪ್ತ ಪ್ರಜ್ಞೆಯನ್ನ ಒಪ್ಕೋತಾ ಇಲ್ಲ ಅಂತ ಅರ್ಥ. ಪೆಟ್ಟಿಗೆಯಲ್ಲಿರುವ ಹಾವು ನಿಮಗೆ ಒಂದು ಅಡಗಿರುವ ಸಂದೇಶವನ್ನ ನೀಡಬಹುದು ಅಥವಾ ನಿಮಗೆ ಎಚ್ಚರಿಕೆಯನ್ನ ಸಹ ಕೊಡಬಹುದು. ಹಾವು ಕಚ್ಚಿದಂತಹ ಕನಸು ಬಿದ್ರೆ ಯಾರೋ ಒಬ್ಬರಿಂದ ಅಥವಾ ಯಾವುದೋ ಒಂದು ವಸ್ತುವಿನಿಂದ ಹಾನಿಯಾಗಲಿದೆ ಅನ್ನೋ ನಂಬಿಕೆ ತುಂಬಾ ಜನರಲ್ಲಿದೆ. ಒಂದು ವೇಳೆ ನೀವು ಒಬ್ಬ ವ್ಯಕ್ತಿಯ ಜೊತೆ ಇದ್ದಾಗ ಹಾವು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದು ಆ ವ್ಯಕ್ತಿ ದುಷ್ಟ ಮತ್ತು ನಿರ್ದಯಿ ಅನ್ನೋದನ್ನ ತೋರಿಸುತ್ತೆ. ಈ ಕನಸಿನಲ್ಲಿ ಹಾವು ನಿಮ್ಮನ್ನ ಕಚ್ಚುತ್ತೆ ಅಥವಾ ನುಂಗುತ್ತೆ. ಒಮ್ಮೊಮ್ಮೆ ಹಾವು ಮನುಷ್ಯನ ರೂಪ ಸಹ ತಾಳುತ್ತೆ. ಆಗ ನಿಮ್ಮ ಜೊತೆ ಇರುವ ವ್ಯಕ್ತಿಯನ್ನ ನಂಬಲು ಹೋಗಬೇಡಿ. ಹಾವುಗಳು ಕನಸಿನಲ್ಲಿ ಬಂದ್ರೆ ಮುಂಬರುವ ಅಪಾಯವನ್ನ ತಿಳಿಸುತ್ತೆ. ಹಾವು ಕಚ್ಚಿದ ಕನಸು ಬಿದ್ರೆ ನಿಮ್ಗೆ ಮುಂದೆ ಅಪಾಯ ಕಾದಿದೆ ಅಂತ ಅರ್ಥ. ಇನ್ನು ಕೆಲವೊಮ್ಮೆ ಮರಿ ಹಾವು ಕಾಣಿಸ್ಕೊಂಡ್ರೆ ಆ ಅಪಾಯವನ್ನ ನೀವು ಹಗುರವಾಗಿ ತಗೋತೀರಾ ಅಂತ ಅರ್ಥ. ಒಂದ್ ವೇಳೆ ನೀವು ಹಾವನ್ನ ಕೊಂದ್ರೆ ಅಥವಾ ಸತ್ತ ಹಾವನ್ನ ನೋಡಿದ್ರೆ ಆ ಅಪಾಯವನ್ನ ನೀವು ಜಯಿಸಿದೀರಾ ಅಂತ ಅರ್ಥ. ಕನಸಿನಲ್ಲಿ ಹಾವು ಬಂದ್ರೆ ನಿಮ್ಮ ಸೃಜನಶೀಲತೆ ಮತ್ತು ಪ್ರತಿಭೆ ಉತ್ತಮ ಸ್ಥಾನದಲ್ಲಿದೆ ಅಂತ ಕೂಡ ಅರ್ಥ ಇದೆ. ನೀವು ನಿಮ್ಮ ಪ್ರತಿಭೆ ಇರುವ ಕ್ಷೇತ್ರದಲ್ಲಿ ಖ್ಯಾತಿಯನ್ನ ಪಡೆಯುತ್ತೀರಾ. ಇದು ಒಂದು ಧನಾತ್ಮಕ ವಿಶ್ಲೇಷಣೆಯಾಗಿದೆ. ಒಂದು ವೇಳೆ ನೀವು ಹಾವಿನ ಕನಸು ಬಿದ್ದು ಎಚ್ಚರಗೊಂಡಲ್ಲಿ ಅದರಿಂದ ನಿಮ್ಮ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ಅರ್ಥ. ಒಂದು ವೇಳೆ ಕೆಂಪು ಹಾವು ನಿಮ್ಮ ಕನಸಿನಲ್ಲಿ ಬಂದ್ರೆ ಅದು ನಿಮ್ಮ ಭಾವೋದ್ರೇಕವನ್ನ ಹಾಗೂ ಅದಕ್ಕೆ ಸಂಬಂಧಿಸಿದ ಧನಾತ್ಮಕ ಲಕ್ಷಣಗಳನ್ನ ತೋರಿಸುತ್ತೆ. ಹಾವಿನ ಜೊತೆಗೆ ಸೆಣಸಾಡೋದು ನೀವು ಬದಲಾವಣೆಗೆ ಹೋರಾಡ್ತಿದ್ದೀರಾ ಅಂತ ತೋರಿಸುತ್ತೆ. ಒಟ್ಟಾರೆಯಾಗಿ ನೀವು ಬದಲಾವಣೆಗಾಗಿ ಹೋರಾಡ್ತಾ ಇದ್ದೀರಾ ಇಲ್ವಾ ಬದಲಾವಣೆಯನ್ನ ಒಪ್ಕೋತಾ ಇದ್ದೀರಾ ಅನ್ನೋದು ಹಾವಿನ ಕನಸು ತೋರಿಸುತ್ತೆ. ಹಾಗೆ ಹಾವಿನ ಕನಸು ಬಂದ್ರೆ ಸಾಕು, ಅದು ಹಲವರಿಗೆ ಒಂದು ಅಪಾಯದ ಸೂಚನೆ ಕೂಡ ನೀಡುತ್ತೆ. ಆದ್ರಿಂದ ಹಾವಿನ ಕನಸನ್ನ ಉದಾಸೀನ ಮಾಡಬೇಡಿ. ಹಾವುಗಳು ನಿಮ್ಮ ಜೀವನದಲ್ಲಿ ನಡೆಯುವ ಯಾವುದೋ ಒಂದು ನಿಯಂತ್ರಿಸಲಾಗದ ಸಂಗತಿಯ ಕುರಿತು ನಿಮ್ಗೆ ತಿಳಿಸಬಹುದು. ಆ ಸಂಗತಿ, ಘಟನೆ, ವ್ಯಕ್ತಿ ಅಥವಾ ಯಾವುದೋ ಒಂದು ಅಂಶ ಆಗಿರಬಹುದು. ಸೊ ಕನಸಿನಲ್ಲಿ ಹಾವು ಬಂದ್ರೆ ಏನಾಗಬಹುದು, ಹಾಗೆ ಅದರ ಅರ್ಥ ಏನು ಅನ್ನೋದನ್ನ ತಿಳಿಸೋ ಒಂದು ಚಿಕ್ಕ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮತ್ತಷ್ಟು ಇದೇ ರೀತಿಯ ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.